ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬ್ಯಾಂಗ್ಳೂರು ಟ್ರಯಂಪ್ ಮುಂದೆ ಇದ್ದೀನಿ ನಾನು. ಬಿತ್ತಂದ್ರು ಸರ್ ಸರ್ ನೀವು ರೆಕಾರ್ಡಿಂಗಲ್ಲಿ ಇದ್ರೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಓಕೆ, ಒಂದು ನಿಮಿಷ. ಹಾಂ, ಇದು ಟ್ರಯಂಪ್ ಆರ್ ಎಸ್. ಇದು ಆರ್ ಎಸ್ ಇದೆ ನೋಡಿ, ಇಲ್ಲಿ ಟ್ರಯಂಪ್ ಆರ್ ಎಸ್, ಆ ಕಡೆ ಅದು ಟ್ರೈಡೆಂಟು. ಸರ್ ಆನ್ ರೋಡ್ ಕಾಸ್ಟ್ ಏನಿದೆ ಇದು? ಯಾವುದು ಟ್ರೈಡೆಂಟಾ? ಇಲ್ಲ, ಇದು ಟ್ರಿಪಲ್ ಆರು. ಟ್ರಿಪಲ್ ಆರ್ ಬಂದ್ಬಿಟ್ಟು 12 ಇದೆ. ಹಾಂ, ಇದು ಎಸ್ ಆರ್ ಎಸ್. ಆರ್ ಎಸ್ ಬಂದ್ಬಿಟ್ಟು 15 ಲ್ಯಾಕ್ಸ್ ಇದು ಆರ್ ಎಸ್. ಆರ್ ಬಂದ್ಬಿಟ್ಟು 12 ಲ್ಯಾಕ್ಸ್ ಆಗಿದೆಯಾ? ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ಸೇರಿಸಿ ಅಂದರೆ? ಆಕ್ಸೆಸರೀಸ್ ನಿಮಗೆ ಬೇಸಿಕ್ ಪ್ರೊಟೆಕ್ಷನ್ ಆಕ್ಸೆಸರೀಸ್ ಎಲ್ಲ ಸೇರಿಸಿದ್ರಿ. ಸಿ, ಅಪ್ ಟು ನಿಮಗೆ ಆಕ್ಸೆಸರೀಸ್ ಅಂದರೆ ಸ್ಕೈ ಇಸ್ ದ ಲಿಮಿಟ್. ನಿಮಗೆ ಬೇಸಿಕ್ ಆಕ್ಸೆಸರೀಸ್ ಅದೆಲ್ಲ ಬೇಕಂದರೆ ಒಂದು 30,000 ಎಕ್ಸ್ಟ್ರಾ. 30,000 ಎಕ್ಸ್ಟ್ರಾ, ಓಕೆ. ನಿಮಗೆ ಬೇಸಿಕ್ಲಿ ಇಲ್ಲಿ ಬಂದ್ಬಿಟ್ಟು ನಿಮ್ದು ಕಿಲ್ ಸ್ವಿಚ್, ಇಗ್ನಿಷನ್ ಎರಡು ಒಂದೇ ಸ್ವಿಚ್ಲಿ, ಆಲ್ ಇನ್ ಒನ್ ಇದು. ಆಲ್ ಇನ್ ಒನ್ ಸ್ವಿಚ್. ಓಕೆ, ಸೊ ಹಿಂಗೆ ಮಾಡಿದ್ರೆ ಸರ್ಕ್ಯೂಟ್ ರನ್ನಿಂಗ್, ನಿಮ್ಮ ಫ್ಯೂಲ್ ಪಂಪ್ ಓಡೋದು ಸ್ವಲ್ಪ ಕೇಳುತ್ತೆ, ಒಂದು 1 or 2 seconds ಬರ್ತಿದ್ದಂತೆ. ಓಕೆ, ಮತ್ತೆ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಯಾವುದೇ ನ್ಯೂಟ್ರಲ್ ಅಲ್ಲಿ ಇರಲಿ, ಗೇರ್ ಅಲ್ಲಿ ಇರಲಿ, ನೀವು ಪ್ಲಗ್ ತಿಳ್ಕೊಂಡು ಈ ಬಟನ್ ನಿಮಗೆ ಪ್ರೆಸ್ ಮಾಡಬೇಕು. ಓಕೆ, ಮತ್ತೆ ಇದು ಸೈಡ್ ಸ್ಟ್ಯಾಂಡ್ ಕಟ್ ಆಫ್, ಗೇರ್ ಅಲ್ಲಿ ಸ್ಟಾರ್ಟ್ ಆಗಲ್ಲ, ಇಂಜಿನ್ ಕಟ್ ಆಫ್ ಆಗುತ್ತೆ. ಕಟ್ ಆಫ್ ಆಗುತ್ತೆ. ಸೊ ಅದು ನೀವು ಇದರ ಇದು ನ್ಯೂಟ್ರಲ್ ಅಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು, ಇಲ್ಲ ಸೈಡ್ ಸ್ಟ್ಯಾಂಡ್ ಇರಬೇಕು. ಓಕೆ, ಓಕೆ, ಇದು ನಿಮ್ಮದು ಸೆಟ್ಟಿಂಗ್ಸ್, ಬೈಕ್ ಸೆಟ್ಟಿಂಗ್ಸ್ ಎಲ್ಲ ಸೆಟ್ಟಿಂಗ್ಸು ನೀವು ಇಲ್ಲೇ ಚೇಂಜ್ ಮಾಡ್ಬೋದು. ಓಕೆ, ಮತ್ತೆ ಇದು ಬಂದ್ಬಿಟ್ಟು ನಿಮ್ ಟಾಗಲ್. ಸೊ ಹೋಮ್ ಸ್ಕ್ರೀನು ಇಲ್ಲಿ, ಮೈನ್ ಸ್ಕ್ರೀನ್ ಅಲ್ಲಿ ನೀವು ವೇರಿಯಸ್ ಇನ್ಫಾರ್ಮೇಶನ್ ಟಾಗಲ್ ಮಾಡ್ಬೋದು, ಲೆಫ್ಟ್ ರೈಟ್ ಸೆಂಟರ್ ಎಲ್ಲ ಸೇರಿ. ಓಕೆ, ಓಕೆ, ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ ಹಾರ್ನ್, ಓಕೆ, ಇಂಡಿಕೇಟರ್ಸ್ ಲೆಫ್ಟ್ ರೈಟ್, ಓಕೆ, ಕ್ಯಾನ್ಸಲ್. ಮತ್ತೆ ಇದು ರೈಡ್ ಮೋಡ್, ಟೋಟಲ್ 5 ರೈಡಿಂಗ್ ಮೋಡ್ಸ್ ಇದೆ. ಸದ್ಯಕ್ಕೆ ರೋಡ್ ಮೋಡ್ ಅಲ್ಲಿ ಇಡೋಣ. ರೋಡ್ ಮೋಡ್ ಅಲ್ಲಿ ನಿಮ್ದು ಫುಲ್ ಪವರ್ ಇದೆ, ಆಪ್ಟಿಮಮ್ ಪವರ್ ಡೆಲಿವರಿ ಇದೆ. ಓಕೆ, ಸೂಪರ್. ಅದು ಮತ್ತೆ ಇಲ್ಲಿ ನಿಮ್ದು DRL. ಸೊ ಇದು DRL ಹಿಂಗ್ ಇದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇದ್ರೆ DRL, ಬಾಟಮ್ ಹಿಂಗ್ ಕೆಳಗಿಟ್ರೆ ನಿಮ್ದು ಲೋ ಬೀಮ್ ಹೆಡ್ಲಾಂಪ್. ಓಕೆ, DRL ಇಟ್ಟು DRL ಅಲ್ಲಿ ಹಿಂಗ್ ಮಾಡಿದ್ರೆ ಇಟ್ ಇಸ್ ಅ ಡಿಮ್ಯಾಂಡ್. ಓಕೆ, ಹಿಂಗ್ ಮಾಡ್ಬಿಟ್ಟು ಒಂದ್ ಸಿಂಗಲ್ ಟಚ್ ಕೊಟ್ರೆ ಇಟ್ ಇಸ್ ಹೈ ಬೀಮ್. ಓಕೆ, ಆ್ಯಂಡ್ ಗೇರ್ಸ್ 1 down 5 up. ಈ ಗಾಡಿದಲ್ಲಿ ನಿಮಗೆ ಫೈವ್ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಇದೆ. ಕ್ವಿಕ್ ಶಿಫ್ಟರ್ ಇದೆಯಾ? ಓಕೆ, ಕ್ವಿಕ್ ಶಿಫ್ಟರ್ ಬೆಸ್ಟ್ ವರ್ಕಿಂಗ್ ಕಂಡೀಷನ್ ಒಂದು 4,000 RPM ಆದಮೇಲೆ. ಓಕೆ, ಬ್ಯಾಗ್ ಇಟ್ಕೊಂಡು. ಸೊ ನಾನು ಟ್ರೈಡೆಂಟ್ ಅಲ್ಲಿ ಇರ್ತೀನಿ. ಸೊ ಮಧ್ಯ ಸ್ವಾಪ್ ಮಾಡಿಬಿಟ್ಟು ರೈಡ್ ಮಾಡ್ತೀನಿ. ಓಕೆ, ಓಕೆ, ಇನ್ಲೈನ್ 3 ಸ್ಮೂತ್ನೆಸ್ ಸೂಪರ್ ಆಗಿದೆ. ಗಾಡಿ ಇವಾಗ ರೋಡ್ ಮೋಡಲ್ಲಿದೆ. ರೋಡ್ ಮೋಡ್ ಅಂದರೆ ಫುಲ್ ಪವರ್ ಮೋಡು. ಬನ್ನಿರಿ, ನಾನು ಟ್ರಯಂಪು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತೇ ಟ್ರೈ ಮಾಡ್ತಿರೋದು. ಎಕ್ಸಾಸ್ಟು ಸ್ಟಾಕಲ್ಲಿದೆ, ಸ್ಟಾಕ್ ಎಕ್ಸಾಸ್ಟ್ ನಿಮಗೆ ಪ್ಯೂರ್ ಆಗಿ ಕೇಳಿಸುತ್ತೆ, ತುಂಬ ಚೆನ್ನಾಗಿ ಕೇಳಿಸುತ್ತೆ ಸ್ಟಾಕ್ ಎಕ್ಸಾಸ್ಟ್. ಕ್ವಿಕ್ ಶಿಫ್ಟರ್ ಬರುತ್ತೆ ಇದರಲ್ಲಿ, ಇದು ನೀವು 4,000 RPM ಆದಮೇಲೆ ಚೇಂಜ್ ಮಾಡ್ಕೋಬೇಕು. ಕ್ವಿಕ್ ಶಿಫ್ಟರ್ ಯೂಸ್ ಮಾಡಬೇಕು, ಅಲ್ಲಿ ತನಕ ನೀವು ಕ್ಲಚ್ ಹಿಡ್ದೆ ಯೂಸ್ ಮಾಡಿದ್ರೆ ಬೆಟರ್. ನನಗಂತೂ ತುಂಬ ಇಷ್ಟ ಆಯಿತು ಗುರು ಬೈಕು. ಸಿಟ್ಟಿಂಗ್ ಪೋಸ್ಚರ್ ಇದೆಯಲ್ಲ, ಅದು ಕನ್ಫರ್ಟೇಬಲ್ ಆಗಿದೆ. ಮೀಟರ್ದು ತುಂಬ ಇಷ್ಟ ಆಯಿತು. GS 310 ಅದರದ್ದು ರಿವ್ಯೂ ಹಾಕಿದ್ದೀನಿ ನೋಡಿ, ಅದನ್ನು ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ ನಾನು. ಇಲ್ಲೇ ಹೊಸನು CB 650R ನಾನು ಇದೇ ರೋಡಲ್ಲಿ ತೊಗೊಬಂದಿ, ಇದು ಇವಾಗ ಟ್ರಯಂಪ್ ತೊಗೊಬಂದಿದ್ದೀನಿ. ಲಿಟ್ರಲಿ ನನಗೆ ತುಂಬ ಇಷ್ಟ ಆಯಿತು ಗಾಡಿ. ಇನ್ಲೈನ್ 3 ಇರೋದ್ರಿಂದ ಸ್ಮೂತ್ನೆಸ್ ಮಾತ್ರ ತುಂಬ ಕ್ರೇಜಿಯಾಗಿದೆ ಗಾಡಿದು. ಐ ಲವ್ ದಟ್.
ನಾನು ಇಷ್ಟಿದ್ರೆ ಬರೀ ಸಿಂಗಲ್ ಸಿಲಿಂಡರ್ ಎಲ್ಲ ಓಡಿಸ್ತಾ ಇದ್ದಲ್ವಾ, ಇದನ್ನ ಓಡಿಸ್ಬಿಟ್ಟು ಗಾಡಿ ಆ್ಯಕ್ಚುಲಿ ಸ್ಮೂತ್ನೆಸ್ಗೆ ಸಕ್ಕತ್ತಾಗಿದೆ ಗುರು. ಟ್ರಯಂಪ್ ವಿಸ್ಲಿಂಗ್ ಸೌಂಡ್ ಮಾತ್ರ ಕ್ರೇಜಿ ಆಗಿರುತ್ತೆ ಒಳಗಡೆ. ನೋಡಿ ಹೆಂಗೋಯ್ತು ಅವ್ರ ಗಾಡಿ. ಪವರ್ ಈಸ್ ಅಲ್ಟಿಮೇಟ್ ಬ್ರೋ, ಕ್ರೇಜಿ ಆಗಿದೆ ಪವರ್ ಮಾತ್ರ. ಸ್ಟ್ರೀಟ್ ಟ್ರಿಪಲ್ ಹೆಸರು ಹೇಳ್ದಂಗೆ ಸ್ಟ್ರೀಟ್ಗೆ ಸ್ಟ್ರೀಟ್ ಓಡಿಸೋಕೆ ತುಂಬ ಕ್ರೇಜಿ ಆಗಿದೆ ಗಾಡಿ. ಸ್ಟ್ರೀಟಲ್ಲಿ ಮಾತ್ರ ಅಲ್ಲ, ಯು ಕ್ಯಾನ್ ಗೋ ಫಾರ್ ಸಿಟಿ ರೈಡ್ ಆಲ್ಸೋ. ಸಿಟಿ ರೈಡ್ಗೂ ನೀವು ಚೆನ್ನಾಗಿ ಯೂಸ್ ಮಾಡ್ಬೋದು ಗಾಡಿನ. ಯಾವ ಕಡೆ ಹೋದ್ರಪ್ಪ ಅವರು ಮಿಸ್ ಆದ್ರ? ನಾನು ಆ್ಯಕ್ಚುಲಿ ಫಸ್ಟ್ ಗೇರ್ ಬಿಟ್ಟರೆ ಸೆಕೆಂಡ್ ಗೇರ್ಗೆ ಹೋಗ್ತಾನೆ ಇಲ್ಲ. ನಿಜವಾಗ್ಲೂ ಐ ಆಮ್ ಲವ್ ವಿತ್ ದಿಸ್ ಬೈಕ್ ಬ್ರೋ, ತುಂಬ ಇಷ್ಟ ಆಯಿತು. ಎಕ್ಸಾಸ್ಟ್ ನೋಟ್ ಕೇಳಿಸ್ತಿದೆ ಅನ್ಕೋತೀನಿ, ನನ್ನ ಮೈಕಲ್ಲಿ ಅಷ್ಟೊಂದು ಕೇಳಿಸಲ್ಲ, ಹೈಯರ್ ಆರ್ ಪಿ ಎಮ್ಮಲ್ಲಿ ಕೇಳಿಸುತ್ತೆ. ಇನ್ನು ಇದೇ ಆ್ಯಕ್ಚುಲಿ ಟಾಪು, ಆರ್ಗಿಂತ ಆರ್ ಎಸ್ ಟಾಪ್ ಇದು. 15 lakhs ಆಗುತ್ತೆ ಇದು ಆನ್ ರೋಡು. ಮೋಡ್ಸ್ ಕೂಡ ಚೇಂಜ್ ಮಾಡ್ಕೊಬಂದಿವು. ಓಕೆ, ರೈನ್ ಮೋಡಲ್ಲಿ ಇದೆ. ಸ್ಪೋರ್ಟ್ ಮೋಡು, ಈ ಕಡೆ ಸ್ಪೋರ್ಟ್ ಮೋಡು, ಈ ಕಡೆ ಟ್ರ್ಯಾಕ್ ಮೋಡು, ರೈಡರ್ ಮೋಡು. ಓಕೆ, ರೋಡ್ ಮೋಡಲ್ಲಿ ಇಲ್ಲ, ಇದೇ ಚೆನ್ನಾಗಿದೆ. ಸ್ಪೋರ್ಟ್ ಮೋಡ್ಗೇನು ಬೇಡ. ಲೆಫ್ಟ್ ವಿ ಕ್ಯಾನ್ ಗೋ. ಕ್ವಿಕ್ ಶಿಫ್ಟರ್ಗೆಲ್ಲ ಯೂಸ್ ಆಗ್ಬೇಕು ಇನ್ನ. ಪವರ್ ಈಸ್ ಇನ್ಸೇನ್ ಬ್ರೋ. ಬ್ರೇಕಿಂಗ್ ಕೂಡ ಶಾರ್ಪ್ ಆಗಿದೆ ಗಾಡಿದು. ಪವರ್ ಹೆಂಗೆ ಯೂಸ್ ಆಗ್ತಿದೆ, ನೀವು ಸಡನ್ ಬ್ರೇಕಿಂಗ್ ಮಾಡ್ಬೇಕಂದ್ರೂ ಶಾರ್ಪ್ ಆಗಿದೆ ಆ್ಯಕ್ಚುಲಿ ಅದು. ಓ, ಗಾಡಿ ಹೀಟ್ ಆಗಿದೆ ಗುರು. ಯಾರು ಚಡ್ಡಿ ಹಾಕೊಂಡು ಬಂದ್ಬಿಟ್ಟಿದ್ದೆ, ಟೆಸ್ಟ್ ರೈಡ್ ಮಾಡ್ಬಿಟ್ಟಿರ. ಥರ್ಟಿ 36 kilometers ರೇಂಜ್. ಮುಂದೆ ಕಿಯಾ ಕಾರ್ನಿವಲ್. ಸಿಟಿ ರೈಡ್ಸ್ ಅಲ್ವಾ, ಲೀನ್ ಆಗೋದಿಕ್ಕೆ ಆಗಲ್ಲ, ಆಲ್ರೆಡಿ ಗಾಡಿ ಹೀಟ್ ಆಗಿದೆ ಅದಕ್ಕೆ. ಓಕೆ, ಇಲ್ಲಿ ಬೈಕ್ ಸ್ವಾಪ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನಿಮಗೆ ಟ್ರೈಡೆಂಟ್ ತೋರಿಸ್ತೀನಿ, ಅದರ ಹಬ್ಬರ ನೋಡೋರಂತೆ.